ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ವರುಣ್. ಸ್ನೇಹಿತರೆ, ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಿಮಗೆ 2023 ಸಾಲಿನಲ್ಲಿ ಹಲವು ಎಕ್ಸಾಮ್ಸ್ ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ತಗೊಂಡಂತ ಉತ್ತಮ ಫಲಿತಾಂಶವನ್ನು ನಿಮ್ಮ ಮುಂದೆ ತೆಗೆದುಕೊಂಡಿದ್ದೇನೆ. ಸೊ ಸ್ನೇಹಿತರೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಅಕಾಡೆಮಿಕ್ ಎಕ್ಸಾಮ್ಸ್ ಆಗಿರ್ಬೋದು, ಯಾವ ರೀತಿ ರಿಸಲ್ಟ್ಸ್ ಅನ್ನ ನಾವು ಈ ವರ್ಷ ತೆಗೆದುಕೊಂಡಿದ್ದೀವಿ, ಜೊತೆಗೆ ಮುಂದೆ ಯಾವ ಯಾವ ಎಕ್ಸಾಮ್ಸ್ ಗಳು ಕಾಲ್ ಆಗಿದಾವೆ, ಸೊ ನಮ್ಮಲ್ಲಿ ಯಾವ ರೀತಿಯ ಹೊಸ ಬ್ಯಾಚ್ ಗಳು ಪ್ರಾರಂಭವಾಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಸೊ ಈ ಸಂಚಿಕೆ ಯಾಕೆ ನಿಮಗೆ ವಿಶೇಷವಾಗಿದೆ ಅಂದ್ರೆ ಸ್ನೇಹಿತರೆ, ಇದು ನನ್ನ 150ನೇ ಸಂಚಿಕೆ ಆಗಿದೆ ಸ್ನೇಹಿತರೆ. ಸೊ ಇಷ್ಟು 2 ವರ್ಷಗಳಿಂದ ಸತತವಾಗಿ ನನ್ನ ಕರೆಂಟ್ ಅಫೇರ್ಸ್ ವಿಡಿಯೋಗಳಾಗಿರ್ಬೋದು, ನನ್ನ ಸಿಲಬಸ್ ಸ್ಟ್ರಾಟಜಿ ವಿಡಿಯೋಸ್ ಗಳಾಗಿರ್ಬೋದು, ಎಲ್ಲವನ್ನು ಅತ್ಯುತ್ತಮ ರೀತಿಯಲ್ಲಿ ಫಾಲೋ ಮಾಡ್ತಾ ಇದ್ದೀರಾ. ಸೊ ನಮ್ಮ ಟೆಕ್ನಿಕಲ್ ಸ್ಟಾಫ್ ಮತ್ತು ಸಿಬ್ಬಂದಿ ವರ್ಗಗಳಾದ ಹಾಗೆ ಹಲವಾರು ರೀತಿ ಸಿಬ್ಬಂದಿಗಳು ಮತ್ತೆ ನಮ್ಮ ಫ್ಯಾಕಲ್ಟಿಗೆ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ, ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸೊ PGCET 2023 MBA ಮತ್ತು MCA ರಿಸಲ್ಟ್ಸ್ ಹೊರಗೆ ಬಂದಿದೆ ಸ್ನೇಹಿತರೆ, 1 ವಾರದ ಹಿಂದೆ ಬಂದಿತ್ತು. ಸೊ ಇದರಲ್ಲಿ ಈಗ ಯಾರು BCOM ವಿದ್ಯಾರ್ಥಿ ಓದ್ತಿದ್ದೀರಾ, BCA ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಾ, BBA ವಿದ್ಯಾರ್ಥಿಗಳು ಫೈನಲ್ ಇಯರ್ಸ್ ನೋಡ್ತಾ ಇದ್ದೀರಾ, ಸೊ ಇದು ನಮ್ಮ 2023 ಸಾಲಿನ PGCET MBA ಮತ್ತು MCA ರಿಸಲ್ಟ್ಸ್ ಇದಾಗಿದೆ ಸ್ನೇಹಿತರೆ. ಸೊ ಮತ್ತೆ ಕಳೆದ ವರ್ಷದ ರೀತಿಯಲ್ಲೇ ಈ ಬಾರಿ ಕೂಡ ರಾಜ್ಯದಲ್ಲಿ 1000 ಒಳಗಡೆ 3 ರ್ಯಾಂಕ್ ಗಳು ಬಂದಿದೆ. 364ನೇ ರ್ಯಾಂಕ್, 589ನೇ ರ್ಯಾಂಕ್, ಹಾಗೆ 622ನೇ ರ್ಯಾಂಕ್ ನಮ್ಮ ವಿದ್ಯಾರ್ಥಿಗಳು ತಂದಿದ್ದಾರೆ. ಸೊ ಇವರೆಲ್ಲರೂ ಕೂಡ ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚ್ ಗಳಲ್ಲಿ ನಮ್ಮಲ್ಲಿ ಕೋಚಿಂಗ್ ಅನ್ನ ತೆಗೆದುಕೊಂಡಿದ್ರು ಸ್ನೇಹಿತರೆ. MCA ಗಳಲ್ಲಿ ಮತ್ತು ಹಾಗೆ MBA ಅತ್ಯುತ್ತಮ ರ್ಯಾಂಕ್ ಅನ್ನ ನಮ್ಮ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ BCOM, BBA ಮತ್ತು BCA ನ ಓದ್ತಿದ್ದೀರಾ, ಸೊ ಅವರು ಮುಂದೆ MBA ಅಥವಾ MCA ಹೋಗ್ಬೇಕು ಅಂತ ಹೇಳಿದ್ರೆ ಈಗಿಂದಾನೆ ನೀವು 6M ಸ್ಟಾರ್ಟ್ ಆಗೋ ಮುಂಚೆನೆ ನೀವು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮಗೆ PGCET ಕಥೆಯನ್ನ ಹೇಳ್ತೀನಿ. ಏನಂತ ಹೇಳಿದ್ರೆ, ಈ ಬಾರಿ ಏನಾಗಿತ್ತು ಅಂದ್ರೆ, ಕುವೆಂಪು ವಿಶ್ವವಿದ್ಯಾಲಯದಿಂದ ಪರೀಕ್ಷೆ ಸ್ವಲ್ಪ ತಡವಾಯಿತು. ಅಂದ್ರೆ ಬೇರೆ ಎಲ್ಲ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಆಗಿರ್ಬೋದು, ದಾವಣಗೆರೆ ಯೂನಿವರ್ಸಿಟಿ ಆಗಿರ್ಬೋದು, ಎಲ್ಲರೂ ಕೂಡ ಪರೀಕ್ಷೆ ಮುಗಿಸಿ ಫಲಿತಾಂಶಕ್ಕೆ ಕಾಯ್ತಾ ಇದ್ರೆ ನಮ್ಮ ವಿದ್ಯಾರ್ಥಿಗಳು ಇನ್ನೂ ಕೂಡ ಪರೀಕ್ಷೆಯ ಟೈಮ್ ಟೇಬಲ್ ಕೂಡ ಬಂದಿರಲಿಲ್ಲ ಆಗಿತ್ತು. ಸೊ ಅಂತದ್ರಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಈ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಪೂರಕವಾಗಿ ನಮ್ಮ ಕೋಚಿಂಗ್ ಸಂಸ್ಥೆಯವರು ಮೆಟೀರಿಯಲ್ಸ್ ಆಗಿರ್ಬೋದು, ಟೆಸ್ಟ್ ಗಳನ್ನಾಗಿರ್ಬೋದು ಅವರಿಗೆ, ಮತ್ತೆ ಸೂಕ್ತ ರೀತಿಯಲ್ಲಿ ಅಂದ್ರೆ ಯಾವಾಗ ಅವರಿಗೆ ಆಫ್ಲೈನ್ ಕ್ಲಾಸ್ಗೆ ಬರ್ಲಿಕ್ಕೆ ಆಗೋದಿಲ್ವೋ ಅವಾಗ ಅವರಿಗೆ ಆನ್ಲೈನ್ ಕ್ಲಾಸ್ ಗಳನ್ನ ಕೊಟ್ಟು, ಸೊ ಇಂಗ್ಲಿಷ್ ಕ್ಲಾಸಸ್, GK ಕ್ಲಾಸಸ್ ಎಲ್ಲವನ್ನು ಕೂಡ ಕೊಟ್ಟು ಅವರಿಗೆ ಅತ್ಯುತ್ತಮ ಒಂದು ತಯಾರಿಯನ್ನು ನಡೆಸಿದ್ವಿ. ಸೊ ಈ ರೀತಿಯಾದಂತಹ ತರಬೇತಿ PGCET ಗೆ ನಮ್ಮಲ್ಲಿ ನೀಡ್ತೇವೆ. ಸೊ ಯಾರ್ಯಾರು ಮುಂದಿನ ಲಾಂಗ್ ಟರ್ಮ್ ಬ್ಯಾಚ್ ಗೆ ಬರ್ಬೇಕಂತಿದ್ದೀರಾ, ಸೊ ಅವರೆಲ್ಲರೂ ಕೂಡ ನಮಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಹಾಗೆ ಕ್ರಾಶ್ ಕೋರ್ಸ್ ಕೂಡ ಬರ್ಬೇಕಂತ ಇದ್ರೆ 6M ಮುಗಿಸ್ಕೊಂಡು ಕೂಡ ನಮ್ಮಲ್ಲಿ ಕೋಚಿಂಗ್ ಅನ್ನ ತೆಗೆದುಕೋಬಹುದು, ಆನ್ಲೈನ್ ಕೋಚಿಂಗ್ ತಗೋಬಹುದು, ಆಫ್ಲೈನ್ ಕೋಚಿಂಗ್ ತಗೋಬಹುದು. ಸ್ನೇಹಿತರೆ, ಇದಾಗಿತ್ತು PGCET 2023 ರಿಸಲ್ಟ್ಸ್. ಇನ್ನು ನಾನು ಹೇಳ್ದಂಗೆ ಕಳೆದ ರೀತಿಯೇ ಈ ಬಾರಿ ಕೂಡ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂತ. ಸೊ ಹಾಗಾದ್ರೆ 2022 ಕೂಡ ನಮ್ಮಲ್ಲಿ 1000ಒಳಗಡೆ 3 ರ್ಯಾಂಕ್ ಬಂದಿತ್ತು. ಸೊ ಇವರೆಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳೇ. ಸೊ 2022 ಕೂಡ ಇದೇ ತರ ಅತ್ಯುತ್ತಮ ಫಲಿತಾಂಶ ತಗೊಂಡಿದ್ವಿ. ಈಗ 2023 ಕೂಡ ಈ ರೀತಿಯಾದಂತಹ ಅತ್ಯುತ್ತಮ ಫಲಿತಾಂಶವನ್ನ ತೆಗೆದುಕೊಂಡಿದೀವಿ ಸ್ನೇಹಿತರೆ. ಸೊ ಇದನ್ನ ನೀವು ಗಮನಿಸಬೇಕು. ಜೊತೆಗೆ ಈಗ ಸ್ನೇಹಿತರೆ ಡಿಪ್ಲೊಮೋ CET ಗೆ ಹೇಳ್ಕೊಂತ ಬಂದಾಗ, ಸೊ ಡಿಪ್ಲೊಮೋ CET ಕೂಡ ಈ ಬಾರಿ ನಮಗೆ ಚಾಲೆಂಜಿಂಗ್ ಆಗಿತ್ತು. ಯಾಕಂತ ಹೇಳಿದ್ರೆ, ಈ ಬಾರಿ ಡಿಪ್ಲೊಮೋ CET ಯ ಪ್ಯಾಟರ್ನ್ ಚೇಂಜ್ ಮಾಡಿದ್ರು. ಅಂದ್ರೆ ಇಷ್ಟು ವರ್ಷ ಅಪ್ಲೈಡ್ ಸೈನ್ಸ್, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಮಾತ್ರ ಇರ್ತಿತ್ತು, ಬಟ್ ಈ ವರ್ಷ ಏನ್ ಮಾಡಿದ್ರು, ಫಸ್ಟ್ ಇಯರ್ ನ 5 ಸಬ್ಜೆಕ್ಟ್, IT ಸ್ಕಿಲ್ಸ್ ಆಗಿರ್ಬೋದು, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಸ್ಟಾಟಿಸ್ಟಿಕ್ಸ್ ಅಂಡ್ ಅನಾಲಿಸಿಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ರೀತಿಯಾದಂತಹ ಸಿಲಬಸ್ ಅನ್ನ ಚೇಂಜ್ ಮಾಡಿದ್ರು. ಸೊ ಈ ರೀತಿ ಸಿಲಬಸ್ ಅನ್ನ ಚೇಂಜ್ ಮಾಡಿದಾಗ ಏನಾಗಿತ್ತು ಅಂತ ಹೇಳಿದ್ರೆ, ಸುಮಾರು ಕಡೆ ಕೋಚಿಂಗ್ ಏನು ಕೊಡ್ತಾ ಇದ್ರು, ಸೊ ಅವರೆಲ್ಲರೂ ಕೂಡ ಪ್ಯಾಟರ್ನ್ ಚೇಂಜ್ ಆಗಿದ್ರಿಂದ ಪೇಪರ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗದಿರೋ ಕಾರಣದಿಂದ ಕೋಚಿಂಗ್ ಅನ್ನ ನಿಲ್ಲಿಸಿದ್ರು. ಬಟ್ ನಮ್ಮಲ್ಲಿ, ಸೊ ನಮ್ಮಲ್ಲಿದ್ದಂತಹ ರಿಸೋರ್ಸ್ ಪರ್ಸನ್ ಗಳು ಮೆಟೀರಿಯಲ್ಸ್ ಅನ್ನ ಮಾಡಿ, ಟೆಸ್ಟ್ ಗಳನ್ನ ಮಾಡಿ, ಸೊ ಒಂದು ಬ್ಯಾಚ್ ಅನ್ನ ಮಾಡಿದಾಗಿತ್ತು. ಸೊ ಈ ಬಾರಿ ಕೂಡ ಅತ್ಯುತ್ತಮ ರಿಸಲ್ಟ್ಸ್. ಅಂದ್ರೆ ನೀವು ನೋಡಬಹುದು, 100ಕ್ಕೆ 62 ಸ್ಕೋರ್, ಮತ್ತೆ ಇಲ್ಲಿ ನೋಡಿ 100ಕ್ಕೆ 73 ಸ್ಕೋರ್. ಸೊ ಅದ್ರ ಕೂಡ ರ್ಯಾಂಕ್ ಗಳಲ್ಲಿ ವ್ಯತ್ಯಾಸ ಇದೆ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, PGCET ಆಗಿರ್ಬೋದು, ಡಿಪ್ಲೊಮೋ CET ಆಗಿರ್ಬೋದು, ಅವರ ಏನು ಡಿಪ್ಲೊಮೋದಲ್ಲಿ ಅಥವಾ ಡಿಗ್ರಿಯಲ್ಲಿ ತೆಗೆದುಕೊಂಡಂತ ಮಾರ್ಕ್ಸ್ ಮತ್ತು CET ಅಲ್ಲಿ ತೆಗೆದುಕೊಂಡ ಮಾರ್ಕ್ಸ್ ಸೇರಿಸಿ ಅವರಿಗೆ ಮೆರಿಟ್ ರ್ಯಾಂಕ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ ರ್ಯಾಂಕ್ ಗಳು ವ್ಯತ್ಯಾಸ ಆಗಿದೆ ಸ್ನೇಹಿತರೆ. ಬಟ್ ನಿಮ್ಗೆ ಇಲ್ಲಿ ನೀವೇನ್ ಗಮನಿಸಬಹುದು ಅಂದ್ರೆ, 50ಕ್ಕೂ ಹೆಚ್ಚು ಸ್ಕೋರ್ ಗಳನ್ನ ಮಾಡಿದ್ದಾರೆ. ಸೊ ಅದು ನಮ್ಮ ಕೋಚಿಂಗ್ ನ ತರಬೇತಿಯಲ್ಲಿ ತೆಗೆದುಕೊಂಡಂತ ಪೂರಕವಾಗಿ ಹೆಲ್ಪ್ ಆಗಿದೆ ಅಂತ ಹೇಳ್ಬಿಟ್ಟು, ಸೊ ಇವರೆಲ್ಲರೂ ಕೂಡ ಈಗ ಅತ್ಯುತ್ತಮ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ಗೆ ಪ್ರವೇಶ ಹಾತ್ಯವನ್ನ ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ನೀವು ಗಮನಿಸಬೇಕು ಸ್ನೇಹಿತರೆ, PGCET ಆಗಿರ್ಲಿ, ಡಿಪ್ಲೊಮೋ CET ಆಗಿರ್ಲಿ, ಅಥವಾ CET NEET ಆಗಿರ್ಲಿ, ಸೊ ಎಲ್ಲವೂ ಕೂಡ ನಾವು ಕೇವಲ ಕೋಚಿಂಗ್ ಅನ್ನ ಕೊಟ್ಟು ನಮ್ಮ ಕೆಲಸ ಮುಗೀತು ಅಂತ ನಾವು ಇರ್ತಿರ್ಲಿಲ್ಲ ಸ್ನೇಹಿತರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ CET ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ದಾಖಲಾತಿಗಳನ್ನ ತೆಗೆದುಕೋಬೇಕು, ಜೊತೆಗೆ ಕಾಲೇಜ್ ಸೆಲೆಕ್ಷನ್ಸ್ ನ ಯಾವ ರೀತಿ ಮಾಡಬೇಕು, ಅತ್ಯುತ್ತಮ ಕಾಲೇಜ್ಗೆ ಯಾವ್ದಕ್ಕೆ ಹೋಗಬೇಕು, ಈ ರೀತಿಯಾದಂತಹ ಪ್ರತಿಯೊಂದು ವಿಚಾರವನ್ನು ಅವರಿಗೆ ಗೈಡೆನ್ಸ್ ನ ಮಾಡ್ತಿದ್ವಿ. ಅಂಟಿಲ್ ದ ಅವ್ರ ಕಾಲೇಜ್ ಸೆಲೆಕ್ಷನ್ ಆಗೋವರೆಗೂ ಕೂಡ ನಾವು ಅವ್ರ ಜೊತೆ ನಿಂತಿದ್ವಿ. ಸೊ ಈ ರೀತಿ ಯಾವುದೇ ಕೋಚಿಂಗ್ ಸಂಸ್ಥೆ
ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಸೊ ಇದು ಸಿ ಇ ಟಿ ನೀಟ್ ಕೂಡ, ಸೊ ನಮ್ಮ ಸಿ ಇ ಟಿ ನೀಟ್ ಲಾಂಗ್ ಟರ್ಮ್ ಕೂಡ ಇದಾವೆ, ಸಿ ಇ ಟಿ ಕೂಡ ಇದೆ, ಕೆ ಸಿ ಇ ಟಿಗೆ ಲಾಂಗ್ ಟರ್ಮ್ ಕೂಡ ನಮ್ಮಲ್ಲಿ ಮಾಡ್ತೇವೆ. ಸೊ ಅತ್ಯುತ್ತಮ ರಿಸಲ್ಟ್ಸ್ ಅನ್ನ ತೆಗೆದಿದ್ದಾರೆ, ಕಳೆದ ಬಾರಿ 18 ಜನ ಮೆಡಿಕಲ್ ಸೀಟ್ ಅನ್ನ ತೆಗೆದುಕೊಂಡಿದ್ದಾರೆ. ಸೊ ಈ ಬಾರಿ ಕೂಡ ಲಾಂಗ್ ಟರ್ಮ್ ಬ್ಯಾಚಸ್ ಗಳು ಸ್ಟಾರ್ಟ್ ಆಗ್ತಾ ಇದೆ, ಜೊತೆಗೆ ಕ್ರಾಶ್ ಕೋರ್ಸ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಕೂಡ ನೀವು ಗಮನಿಸಿ. ಜೊತೆಗೆ ಸ್ನೇಹಿತರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗೆ ಬಂದ್ರೆ, ಸೊ ಸ್ನೇಹಿತರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ SSC ಅಂತ ಹೇಳ್ಬಿಟ್ಟು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಥವಾ ಸಿಬ್ಬಂದಿ ನೇಮಕಾತಿ ಆಯೋಗ ಅಂತ ಕರಿತೀವಿ. ಸ್ನೇಹಿತರೆ ಇದೊಂದು ಏನಂದ್ರೆ ವರ್ಷ ಪೂರ್ತಿ ಎಕ್ಸಾಮ್ಸ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಪಾಸ್ ಆಗಕ್ಕೆ ನಮ್ಮ ಕರ್ನಾಟಕ ಕೇರಳ ರೀಜನ್ ಅಲ್ಲಿ ಏನಿದೆ ಅಷ್ಟು ಅವೇರ್ನೆಸ್ ಇರೋದಿಲ್ಲ ಎಕ್ಸಾಮ್ಸ್ ಬಗ್ಗೆ. ಬಟ್ ನಿಮಗೆ ಗೊತ್ತಿರಬಹುದು ಕಳೆದ ಬಾರಿ SSC GD ಅಲ್ಲಿ 50,000 ವೇಕೆನ್ಸಿ ಇತ್ತು. ನಾವು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ವಿ, ಸರಣಿ ವಿಡಿಯೋಗಳನ್ನ ಮಾಡಿದ್ವಿ, ನೀವೆಲ್ಲರೂ ಕೂಡ ಅತ್ಯುತ್ತಮ ರೆಸ್ಪಾನ್ಸ್ ಅನ್ನ SSC GD ವಿಡಿಯೋಸ್ ಗೆ ಕೊಟ್ಟಿದ್ರಿ. ಸೊ ಅದರಲ್ಲಿ ಕೂಡ ನಮ್ಮಲ್ಲಿ 15,000+ ಸೆಲೆಕ್ಷನ್ಸ್ ಆಗಿದ್ದಾರೆ ಸ್ನೇಹಿತರೆ, ಟೈರ್ 1 ಹಂತದಲ್ಲಿ. ನಂತರದಲ್ಲಿ ಫಿಸಿಕಲ್ ಆಗಿ, ಮೆಡಿಕಲ್ ಟೆಸ್ಟ್ ಆಗಿ, 1:3 ಪಟ್ಟಿ ಆಗಿ, ಕೊನೆಗೆ ಅಂತಿಮ ಆಯ್ಕೆ ಪಟ್ಟಿಗೆ 3 ಸೆಲೆಕ್ಟ್ ಆಗಿದ್ದಾರೆ ಸ್ನೇಹಿತರೆ. ಸೊ ಇವರೆಲ್ಲರೂ ಕೂಡ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗೆ ಮತ್ತೆ ಒಬ್ರು CASF ಗೆ ಸೆಲೆಕ್ಟ್ ಆಗಿದ್ದಾರೆ ಸ್ನೇಹಿತರೆ. ಸೊ ಇದು ಫೈನಲ್ ರಿಸಲ್ಟ್ 2022-23 ಸಾಲಿಂದು. ಸೊ ಇದು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಬಾರಿಯ SSC GD ನಿಮಗೆ ನೋಟಿಫಿಕೇಶನ್ ಆಗಿದೆ ಸ್ನೇಹಿತರೆ, 2024 SSC ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ. ಸೊ ಇದಾಗಲೇ ಈಗ ಆಲ್ರೆಡಿ ಈ ನೋಟಿಫಿಕೇಶನ್ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋನ ನಮ್ಮ ಯೂಟ್ಯೂಬ್ ನಲ್ಲಿ ತಂದಿದ್ದೀವಿ. 49,000+ ವೇಕೆನ್ಸಿಸ್ ಕರೆದಿದ್ದಾರೆ ಸ್ನೇಹಿತರೆ. 31 ಡಿಸೆಂಬರ್ ಲಾಸ್ಟ್ ಡೇಟ್ ಇದೆ ಅಪ್ಲಿಕೇಶನ್ ಆಗಕ್ಕೆ. SSLC ಮಟ್ಟದ ಒಂದು ಎಕ್ಸಾಮ್ ಇದಾಗಿರುತ್ತೆ. ಸೊ ಯಾರ್ಯಾರು 23, SST ಆಗಿದ್ರೆ 28, OBC ಆಗಿದ್ರೆ 26 ವಯಸ್ಸೊಳಗಿದ್ದೀರಾ, ಅವರೆಲ್ಲರೂ ಕೂಡ ಈ ಎಕ್ಸಾಮ್ಸ್ ಅನ್ನ ಬರೀರಿ. ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಯನ್ನು ತೆಗೆದುಕೊಳ್ಳುವಂತದ್ದು ನೀವು ಮಾಡಬಹುದು. SSC GD ಇಂದ ನೀವು ITBP, BSF, CASF, CRPF, CAPF ಈ ತರ ಹಲವಾರು ಫೋರ್ಸಸ್ ಗಳಿಗೆ ನೀವು ಹೋಗಬಹುದು ಸ್ನೇಹಿತರೆ. ಸೊ ಇದಕ್ಕೆ ಹೊಸ ಬ್ಯಾಚ್ ಗಳು ಕೂಡ ಪ್ರಾರಂಭ ಆಗ್ತಾ ಇದೆ. ಸೊ ಯಾರ್ಯಾರು SSC GD ಬಗ್ಗೆ ಇಂಟ್ರೆಸ್ಟೆಡ್ ಇದ್ದೀರಾ ಅವರೆಲ್ಲರೂ ಕೂಡ ನಮ್ಮನ್ನ ಸಂಪರ್ಕಿಸಿ. ಸೊ ಅದಕ್ಕೆ ಸೂಕ್ತ ತರಬೇತಿಯನ್ನು ನೀಡ್ತೇವೆ, ಯಾಕಂದ್ರೆ ನಿಮಗೆ ಕಳೆದ ಬಾರಿಯ ರಿಸಲ್ಟ್ಸ್ ಅನ್ನ ನೀವು ನೋಡಬಹುದು, ಅತ್ಯುತ್ತಮ ರಿಸಲ್ಟ್ಸ್ ಅನ್ನ ತೆಗೆದಿದ್ದೇವೆ. ಸೊ ಕರ್ನಾಟಕದಿಂದ ಹಲವಾರು ಸೆಲೆಕ್ಷನ್ಸ್ ನಮ್ಮಿಂದ ಆಗಿದೆ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಇನ್ನು LIC ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಈ ಬಾರಿ ಏನಾಗಿತ್ತು ಅಂತ ಹೇಳಿದ್ರೆ, LIC ಏನು ಇನ್ಶೂರೆನ್ಸ್ ಸೆಕ್ಟರ್ ಇದೆ, ಅದರಿಂದ AAO, ADO ಮತ್ತು ಅಸಿಸ್ಟೆಂಟ್ ಅಂತ 3 ತರ ಇರ್ತದೆ. AAO ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, DO ಅಂದ್ರೆ ಡೆವಲಪ್ಮೆಂಟ್ ಆಫೀಸರ್, ಹಾಗೆ ಅಸಿಸ್ಟೆಂಟ್ ಅಂದ್ರೆ ಕ್ಲರ್ಕ್ ಇಕ್ವಾವಲೆಂಟ್ ಇರುತ್ತೆ. ಸೊ ಈ ರೀತಿ ಪೋಸ್ಟ್ ಗಳನ್ನ ಈ ಬಾರಿ ಕರೆದಿದ್ರು. ಈ ADO ಪೋಸ್ಟ್ ಏನಿತ್ತು, ನಮ್ಮ ಶಿವಮೊಗ್ಗದಲ್ಲೇ 59 ಪೋಸ್ಟ್ ಖಾಲಿ ಇತ್ತು. ಸೊ ನಮ್ಮ ಊರಿನಲ್ಲೇ ಈ ತರ ಒಂದು ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಹುದ್ದೆನ ನಾವು ನಮ್ಮ ಊರಿನಲ್ಲೇ ಕೆಲಸ ಮಾಡಬಹುದಾಗಿತ್ತು ಸ್ನೇಹಿತರೆ. ಸೊ ಇಂತಹ ಪೋಸ್ಟ್ ಗಳ ಬಗ್ಗೆ ನಿಮ್ಗೆ ಮಾಹಿತಿ ಇರೋದಿಲ್ಲ. ಸೊ ಆ ರೀತಿಯಾದಂತಹ ಪೋಸ್ಟ್ ಗೆ ನಮ್ಮಲ್ಲಿ ಕೋಚಿಂಗ್ ಕೊಡೋದಲ್ಲದೆ ಎಷ್ಟು ಜನ ನಿಮ್ಗೆ ಸೆಲೆಕ್ಟ್ ಆಗಿದ್ದಾರೆ ಸ್ನೇಹಿತರೆ. ಸೊ ಪ್ರಿಲಿಮಿನರಿ 50+ ಜನ ಪ್ರಿಲಿಮ್ಸ್ ಅನ್ನ ಪಾಸ್ ಮಾಡಿದ್ರು, ಮೇನ್ಸ್ ನಲ್ಲಿ ಒಂದು 15+ ಜನ ಪಾಸ್ ಮಾಡಿದ್ರು, ಕೊನೆಗೆ ನಾವು ಮಾಕ್ ಇಂಟರ್ವ್ಯೂ ಕೂಡ ಮಾಡಿದ್ವಿ. ಸೊ ಇಂಟರ್ವ್ಯೂ ಆಗಿ 3-4 ಜನ ನಮ್ಮಲ್ಲಿ ಶಿವಮೊಗ್ಗ, ಈಗ ಪ್ರಸ್ತುತ ಶಿವಮೊಗ್ಗ ವಲಯದಲ್ಲಿ ಪೋಸ್ಟಿಂಗ್ ಆಗಿದ್ದಾರೆ, ಒಂದಿಬ್ರು ದಾವಣಗೆರೆ ಆಗಿದ್ದಾರೆ, ಒಂದಿಬ್ರು ಕಂಟಿಂಜೆನ್ಸಿ ಲಿಸ್ಟ್ ಅಲ್ಲಿ ಇದಾರೆ. ಸೊ ಅವರೆಲ್ಲರೂ ಕೂಡ ನಮ್ಮಲ್ಲಿ ಕೋಚಿಂಗ್ ಅನ್ನ ಪಡೆದುಕೊಂಡಿದ್ರು. ಸೊ LIC ADO ಅತ್ಯುತ್ತಮ ರಿಸಲ್ಟ್ಸ್ ಈ ಬಾರಿ, ಎಲ್ಲರಿಗೂ ಕೂಡ ಹುದ್ದೆ ಸಿಕ್ಕಿದೆ ಸ್ನೇಹಿತರೆ. ಒಂದು ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ನೋಡಿದಾಗ ಇರುವಂತ ಖುಷಿ ನಿಮಗೆ ಬೇರೆ ಸಿಗೋದಿಲ್ಲ. ಸೊ ನಮ್ಮಲ್ಲಿ 3 ಕೋಚಿಂಗ್ ಮಾಡಿದವರು ಕೂಡ ಲಿಸ್ಟ್ ನಲ್ಲಿ ಇದಾರೆ, ಸುಮಾರು ವರ್ಷ ಪ್ರಯತ್ನ ಮಾಡಿದವರು ಕೂಡ ಲಿಸ್ಟ್ ನಲ್ಲಿ ಇದಾರೆ. ಸೊ ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇದ್ರ ಮುಖಾಂತರ. ಸೊ ಸ್ನೇಹಿತರೆ, ಇನ್ನು IBPS ಬ್ಯಾಂಕಿಂಗ್ ಬಗ್ಗೆ ಕೂಡ ಹೇಳೋದಾದ್ರೆ, RRB ಕ್ಲರ್ಕ್ ಮತ್ತೆ RRBPO ಈ ವರ್ಷದ್ದು ಅಂದ್ರೆ ಪ್ರಿಲಿಮಿನರಿ ಹಂತ ಜಸ್ಟ್ ಆಗಿದೆ, ಮೇನ್ಸ್ ಅಂತ ಇನ್ನೇನು ಕಾಲ್ ಮಾಡಿದ್ದಾರೆ. ಸೊ ಪ್ರಿಲಿಮಿನರಿ ಹಂತವನ್ನ ಪಾಸ್ ಮಾಡಿದ್ದಾರೆ. ಸೊ ಈ ಕರೆಂಟ್ಲಿ ಬ್ಯಾಚ್ ಅಲ್ಲಿ ಓದ್ತಿರೋರು ಮತ್ತೆ ಅದಕ್ಕಿಂತ 2 ಬ್ಯಾಚ್ ಹಿಂದೆ ಇರೋರು, ಅಂದ್ರೆ ಯಾರು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇದಾರೆ, ಸೊ ನಮ್ಮ ವೆಬ್ಸೈಟ್ ನಲ್ಲಿ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅವರು ಕೂಡ ಈ ಬಾರಿ ಎಲ್ಲ ಪ್ರಿಲಿಮಿನರಿ ಹಂತ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಒಂದು ಎಕ್ಸಾಮ್ ಪಾಸ್ ಮಾಡೋದು ಕೂಡ ಕಷ್ಟ ಇರ್ತದೆ, ಅಂದ್ರೆ ನೋಡಿ 3 ಹಂತ ಇರ್ತದೆ ಎಕ್ಸಾಮು. ಸೊ ಜೊತೆಗೆ ಲಾಸ್ಟ್ ಗೆ ಮೆರಿಟ್ ಲಿಸ್ಟ್ ಮಾಡ್ತಾರೆ, 1:3 ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ, ಮೆಡಿಕಲ್ ಕರೀತಾರೆ, ಕೊನೆಗೆ ಅಂತಿಮ ಆಯ್ಕೆ ಪಟ್ಟಿ ಬರುತ್ತೆ. ಸೊ ಅಂತ ತನಕ ಕೂಡ ಹೋಗೋ ತನಕ ಸೊ ನಾವು ನಿಮಗೆ ಬೆನ್ನೆಲುಬಾಗಿ ನಿಂತಿರ್ತೀವಿ ಸ್ನೇಹಿತರೆ. ಬರೀ TIER 1 ಸ್ವಲ್ಪ ಪರಿಶ್ರಮದಿಂದ ನೀವು ಪಾಸ್ ಮಾಡಬಹುದಾಗತ್ತೆ, ಅದಕ್ಕೆ ನಿಮಗೆ ಕೋಚಿಂಗ್ ಅಗತ್ಯ ಬರುತ್ತೆ ಸ್ನೇಹಿತರೆ. ಸೊ ಈಗ SBI ಕ್ಲರ್ಕ್ ಕೂಡ ಕಾಲ್ ಆಗಿದೆ. ಸೊ ಸ್ನೇಹಿತರೆ, ಇದಕ್ಕೆ 7 ಲಾಸ್ಟ್ ಡೇಟ್ ಇದೆ ಅಪ್ಲಿಕೇಶನ್ ಹಾಕಕ್ಕೆ. ಕರ್ನಾಟಕದಲ್ಲೇ ಒಟ್ಟಾರೆ 8,773 ಪೋಸ್ಟ್ ಇದೆ, ಯಾವುದೇ ಡಿಗ್ರಿ ಆದಂತವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸೊ ಯಾರ್ಯಾರು ಬ್ಯಾಂಕ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದಾರೆ ಅವರು ಕೂಡ ಎಲ್ಲರೂ SBI ಕ್ಲರ್ಕ್ ಗೆ ಹಾಕಿ. ಸ್ನೇಹಿತರೆ, ನಾನು ಇದುವರೆಗೂ ನಿಮ್ಗೆ ಏನೇನು ಹೇಳಿದ್ದೀನಿ ಅಂದ್ರೆ PGCET ರಿಸಲ್ಟ್ಸ್ ಹೇಳಿದ್ದೆ, ಡಿಪ್ಲೊಮೊ CET ರಿಸಲ್ಟ್ಸ್ ಹೇಳಿದ್ದೆ, CET NEET ರಿಸಲ್ಟ್ಸ್ ಹೇಳಿದ್ದೆ,
ಜೊತೆಗೆ ನಮ್ಮಲ್ಲಿ ಆದಂತಹ ಎಲ್ಐಸಿ ರಿಸಲ್ಟ್ಸ್, ಬ್ಯಾಂಕಿಂಗ್ ರಿಸಲ್ಟ್ಸ್ ನ ಹೇಳಿದ್ದೆ, ಜೊತೆಗೆ ಎಸ್ಎಸ್ಸಿ ಅಲ್ಲಿ ಪಾಸ್ ಆದಂತವ್ರದ್ನ ನಿಮಗೆ ಫೋಟೋಸ್ ನ ತೋರಿಸಿದ್ದೆ. ಈಗ ಬ್ಯಾಂಕ್ ನಲ್ಲಿ ಪಾಸ್ ಆದವ್ರನ್ನ ಕೂಡ ಈ ಬಾರಿ ಕ್ಲರ್ಕ್ ಮತ್ತೆ ಪಿಒ ದಲ್ಲಿ ಪಾಸ್ ಆದಂತವ್ರನ್ನ ಕೂಡ ನಿಮಗೆ ತೋರಿಸಿದ್ದೀನಿ. ಮತ್ತೆ ಹೊಸ ನೋಟಿಫಿಕೇಶನ್ ಕೂಡ ಯಾವ್ದಿದೆ ಅಂತ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಜೊತೆಗೆ ಈಗ ಇಂಟೆಲಿಜೆನ್ಸ್ ಬ್ಯೂರೋ ಸ್ನೇಹಿತರೆ, ಸೊ ನೋಡಿ ಐಬಿ ಇದೆಯಲ್ಲ, ಸೊ ಇದು ಬಹಳ ನಾನು ನಿಮಗೆ ಕಳೆದ ಬಾರಿ ಒಂದು ನೋಟಿಫಿಕೇಶನ್ ವಿಡಿಯೋ ಮಾಡಿದಾಗ ಕೂಡ ಹೇಳಿದ್ದೆ, ಹೆಚ್ಚು ಫ್ರೀಕ್ವೆಂಟ್ ಆಗಿ ಕಾಲ್ ಮಾಡೋದಿಲ್ಲ ಈ ಎಕ್ಸಾಮ್ಸ್. ಸೊ ಈ ಬಾರಿ ಕಾಲ್ ಮಾಡಿದ್ರು. ಸೊ ಇದರಲ್ಲಿ ಎಸ್ಎ ಎಕ್ಸಿಕ್ಯೂಟಿವ್ ಟೈರ್ ಒನ್ ಏನಿತ್ತು, ಸೊ ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಟೈರ್ ಒನ್ ಅನ್ನ ಪಾಸ್ ಮಾಡಿದ್ದಾರೆ, ಮತ್ತೆ ಟೈರ್ ಟು ಮೇನ್ಸ್ ಹಂತದಲ್ಲಿ ಇರುತ್ತೆ, ಟೈರ್ ತ್ರೀ ಹಂತದಲ್ಲಿ ಇಂಟರ್ವ್ಯೂ ಇರುತ್ತೆ, ಮೂರಕ್ಕೂ ಕೂಡ ಅಟೆಂಡ್ ಮಾಡಿದ್ರು. ಸೊ ಸ್ನೇಹಿತರೆ ಇದನ್ನು ತಿಳ್ಕೊಂಡಿರಿ. ಜೊತೆಗೆ ಸ್ನೇಹಿತರೆ ಇಂಟೆಲಿಜೆನ್ಸ್ ಬ್ಯೂರೋವನ್ನೇ ಹೇಳ್ತಾ ನಾನು ನಿಮಗೆ ಕಳೆದ ಒಂದು ನೋಟಿಫಿಕೇಶನ್ ವಿಡಿಯೋದಲ್ಲಿ ಹೇಳಿದಾಗೆ ಈಗ ಆಫೀಸರ್ ಪೋಸ್ಟ್ ಕಾಲ್ ಆಗಿದೆ, ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಪೋಸ್ಟ್ ಕಾಲ್ ಆಗಿದೆ ಸ್ನೇಹಿತರೆ. ಇದಕ್ಕೆ ಕೊನೆಯ ಡೇಟ್ 15 ಡಿಸೆಂಬರ್ ಇದೆ ಸ್ನೇಹಿತರೆ. ಸೊ ಇದಕ್ಕೆ ಕೂಡ ಎನಿ ಡಿಗ್ರಿ ಕ್ವಾಲಿಫಿಕೇಶನ್ ಇದೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದೀರಾ, ದಯವಿಟ್ಟು ಇಂಟೆಲಿಜೆನ್ಸ್ ಬ್ಯೂರೋ ಎಕ್ಸಾಮ್ಸ್ ಗೆ ಅಪ್ಲಿಕೇಶನ್ ಅನ್ನ ಹಾಕಿ. ಇದಕ್ಕೆ ಹೊಸ ಬ್ಯಾಚ್ ಗಳು ಪ್ರಾರಂಭವಾಗ್ತಾ ಇದೆ, ಸೊ ಅದಕ್ಕೆ ಜಾಯಿನ್ ಆಗಿ ಸೂಕ್ತ ರೀತಿಯಲ್ಲಿ ಪ್ರಿಪರೇಷನ್ಸ್ ಅನ್ನ ಮಾಡಿ ಈ ಬಾರಿ ನೀವು ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಯಾಗಿ ನೀವು ಹೋಗಬಹುದು ಅಂತ ಹೇಳ್ತಾ, ಸೊ ಮುಂದಿನ ರಿಸಲ್ಟ್ ಅನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸ್ನೇಹಿತರೆ ಟಿಇಟಿ, ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಮಾಡ್ತಾರೆ, ಇದು ನಮ್ಮ ಸ್ಟೇಟ್ ಗವರ್ಮೆಂಟ್ ಗೆ ಬರುತ್ತೆ. ಸೊ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಮಾಡೋರಿಗೆ ಯಾವ ರೀತಿ ಕ್ವಾಲಿಫಿಕೇಶನ್ಸ್ ಆಗಿದೆ, ನಮ್ಮಲ್ಲಿ 25ಕ್ಕೂ ಹೆಚ್ಚು ಜನ ಕ್ವಾಲಿಫೈ ಆಗಿದ್ರೆ ನಾವು ಟಾಪ್ ಸ್ಕೋರ್ಸ್ ಮಾಡಿದವ್ರನ್ನ ನೋಡ್ತೀನಿ. ಸ್ನೇಹಿತರೆ ನಮ್ಮ ವಿದ್ಯಾರ್ಥಿ ಸಚಿನ್ ಅವರು 150ಕ್ಕೆ 110 ಸ್ಕೋರ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಜೊತೆಗೆ ಹಲವಾರು ಜನ ಸೈನ್ಸ್ ಮ್ಯಾಥ್ಸ್ ಆಗಿರ್ಬೋದು, ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಎರಡು ಕೂಡ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಎರಡರಲ್ಲೂ ಕೂಡ ಪಾಸ್ ಆಗಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆ ನಮ್ಮಲ್ಲಿ ಕೂಡ ಕರ್ನಾಟಕ ಟಿಇಟಿ ಗೆ ಕೂಡ ಟಿಇಟಿ ಸಿಇಟಿ HSTR ಸೊ ಎಲ್ಲದಕ್ಕೂ ಕೂಡ ಕೋಚಿಂಗ್ ಅನ್ನ ನಮ್ಮಲ್ಲಿ ನೀಡ್ತೇವೆ, ಸೈಕಾಲಜಿ ಕ್ಲಾಸಸ್ ಅನ್ನ ಮಾಡ್ತೇವೆ. ಸೊ ಸ್ನೇಹಿತರೆ ಇದನ್ನು ಕೂಡ ನಿಮಗೆ ತಿಳಿದಿರಲಿ. ಜೊತೆಗೆ KPSC ವಿವಿಧ ನೇಮಕಾತಿಗಳಾಗಿತ್ತು. ಸೊ ಸ್ನೇಹಿತರೆ ಅದರಲ್ಲಿ ಸಿಂಧು ಅನ್ನೋ ವಿದ್ಯಾರ್ಥಿ PWAE ಆಗಿ ಈ ಬಾರಿ ಪೋಸ್ಟಿಂಗ್ ಅನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಲೇಬರ್ ಇನ್ಸ್ಪೆಕ್ಟರ್ 1:3 ಲಿಸ್ಟ್ ಗೆ ಹೋಗುವುದೇ ಬಹಳ ಕಷ್ಟ ಇತ್ತು, ಸೊ ಅದರಲ್ಲಿ ಕೂಡ 1:3 ಲಿಸ್ಟ್ ಗೆ ನಮ್ಮ ಎರಡು ವಿದ್ಯಾರ್ಥಿಗಳು ಹೋಗಿದ್ದಾರೆ. ಸೊ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ನಿಮಗೆ ಗೊತ್ತಿರೋ ಹಾಗೆ ಹಲವಾರು ನೇಮಕಾತಿ ಆದ್ರೂ ಕೂಡ ಯಾವುದೇ ಕೂಡ ಅಂತಿಮ ಆಯ್ಕೆ ಪಟ್ಟಿ ಬಂದಿಲ್ಲ. ಸೊ ಹಾಗಾಗಿ ಸ್ಟೇಟ್ ಗವರ್ಮೆಂಟ್ ನ ರಿಸಲ್ಟ್ಸ್ ನಿಮಗೆ ಶೋ ಮಾಡ್ತಾ ಇಲ್ಲ ಸ್ನೇಹಿತರೆ. ಸೊ ಜೊತೆಗೆ ಆದಂತಹ KRIDL FDI ಆಗಿರ್ಬೋದು ಅಥವಾ ಏನು ಬೀಜ ನಿಗಮದ ಎಕ್ಸಾಮ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು 1:3 ಲಿಸ್ಟ್ ಗಾದ್ರೂ ಕೂಡ ಹೋಗಿದ್ದಾರೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇನ್ನು ಸ್ನೇಹಿತರೆ ನಿಮಗೆ ಓದಕ್ಕೆ ಅಂದ್ರೆ ನಿಮಗೆ ಕೋಚಿಂಗ್ ಆಲ್ರೆಡಿ ಆಗಿದೆ ಸರ್, ನಾವ್ ಯಾವ ರೀತಿ ಇವಾಗ ಸಂಸ್ಥೆಯಲ್ಲಿ ನೀವು ಕಾರ್ಯನಿರ್ವಹಿಸಬಹುದು ಅಂದ್ರೆ ನಮ್ಮಲ್ಲಿ ಸ್ಟಡಿ ಹಾಲ್ ಇದೆ ಸ್ನೇಹಿತರೆ. ಸೊ ಇದು 24/7 ಇರುತ್ತೆ, 10 ಮೆಂಬರ್ ಇಂಡಿವಿಜುವಲ್ ಕ್ಯಾಬಿನ್ಸ್ ಇರುತ್ತೆ, ವೈಫೈ ಫೆಸಿಲಿಟಿ, ಡ್ರಿಂಕಿಂಗ್ ವಾಟರ್ ಎಲ್ಲ ರೀತಿ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಸತತ 5ನೇ ವರ್ಷದಿಂದ ಸ್ಟಡಿ ಹಾಲ್ ನಮ್ಮಲ್ಲಿ ಮಾಡ್ತಾ ಇದ್ದೇವೆ. ಸೊ ಸ್ನೇಹಿತರೆ ಇದರಲ್ಲಿ ಕೂಡ ನೀವು ಪ್ರತಿ ಸಂಡೇ ಪೇಪರ್ ಗಳನ್ನು ಕೂಡ ಬರೀಬಹುದು. ಸೊ ನಮ್ಮ ಮಾಕ್ ಎಕ್ಸಾಮ್ ನ ಉಚಿತವಾಗಿ ನಾವು ಸ್ಟಡಿ ಹಾಲ್ ಫೆಸಿಲಿಟಿನ ನೀವು ಬಳಸ್ಕೊಳ್ಬಹುದು ಸ್ನೇಹಿತರೆ. ಸೊ ಸ್ನೇಹಿತರೆ ನಾನು ನಿಮಗೆ ಇದುವರೆಗೂ ಕೂಡ ನಮ್ಮಲ್ಲಿ ಆದಂತಹ ರಿಸಲ್ಟ್ಸ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಸೊ ಸರ್ ಹಾಗಾದ್ರೆ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿದೆ ಸರ್, ನಿಮ್ಮ ಹೊಸ ಬ್ಯಾಚ್ ಯಾವಾಗ ಸ್ಟಾರ್ಟ್ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಈಗೇನು IB ಕಾಲ್ ಆಗಿದೆ, SSC GD ಕಾಲ್ ಆಗಿದೆ, ಮುಂದೆ ರೈಲ್ವೇಸ್ ಕಾಲ್ ಆಗುತ್ತೆ, ಬ್ಯಾಂಕಿಂಗ್ SBI ಕ್ಲರ್ಕ್ ಏನ್ ಕಾಲ್ ಆಗಿದೆ, ಎಲ್ಲದಕ್ಕೂ ಕೂಡ ನೂತನ ಬ್ಯಾಚ್ ನಿಮಗೆ December 10 ಹೊಸ ಬ್ಯಾಚ್ ಗಳು ಪ್ರಾರಂಭ ಆಗ್ತದೆ ಸ್ನೇಹಿತರೆ. ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಯಾರ್ಯಾರು ಬರೋಕಿದ್ದೀರಾ, ಸೊ ಅವರೆಲ್ಲರೂ ಕೂಡ December 10 ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸೊ ನೀವು ಅಡ್ಮಿಷನ್ಸ್ ಅನ್ನ ಮಾಡಬೇಕಾದ ಏನು PSI 545 ಯಾರಿದ್ದಾರಾ, ಸೊ ಫಸ್ಟ್ ರಿಸಲ್ಟ್ ಬಂದಾಗ ಅದರಲ್ಲಿ ನಮ್ಮ 5 ಜನ ವಿದ್ಯಾರ್ಥಿಗಳಿದ್ರು, ಬಟ್ ಅದನ್ನ ಸ್ಟೇ ಮಾಡಲಾಗಿತ್ತು, ಈಗ ಮರುಪರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಮರುಪರೀಕ್ಷೆಗೆ ಯಾರ್ಯಾರು SA ಪ್ರಿಪೇರ್ ಆಗ್ತಾ ಇದ್ದೀರಾ, GK ಪೇಪರ್ ಮಾಡ್ತಾ ಇದ್ದೀರಾ, ಸೊ ಅವರೆಲ್ಲರೂ ಕೂಡ ನಮ್ಮಲ್ಲಿ ಸಂಡೇ ಪೇಪರ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಗಳು ಅವೈಲಬಲ್ ಇದೆ. ಇನ್ನು CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ January 21 ಇದೆ, ಸೊ ಅದಕ್ಕೆ ಯಾರು ಪ್ರಿಪೇರ್ ಆಗ್ತಿದ್ದೀರಾ. PDO ಏನೇನು ನೋಟಿಫಿಕೇಶನ್ ಆಗುತ್ತೆ, ಮುಂದಿನ ವರ್ಷ SDFDI ನೋಟಿಫಿಕೇಶನ್ ಆಗುತ್ತೆ, ಎಕ್ಸೈಸ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಆಗುತ್ತೆ. ಸೊ ಎಲ್ಲದಕ್ಕೂ ಕೂಡ ಸ್ಟೇಟ್ ಗವರ್ಮೆಂಟ್ ಅಂತ ಎಕ್ಸಾಮ್ಸ್ ಗೆ ನೀವು ಪ್ರಿಪೇರ್ ಆಗೋದಾದ್ರೆ December 1 ನಿಮಗೆ ಬ್ಯಾಚ್ ಗಳು ಲಭ್ಯ ಇರುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ನೀವು ಜಾಯ್ನ್ ಆಗಬಹುದು. ಇನ್ನು ಅಕಾಡೆಮಿಕ್ ಎಕ್ಸಾಮ್ಸ್ ಬಗ್ಗೆ ನೀವು ಯಾರಾದ್ರೂ CET NEET ಗೆ ಪ್ರಿಪೇರ್ ಆಗ್ತಾ ಇದ್ರೆ ಅಥವಾ PG CET ಅಥವಾ CAT MAT ಜೊತೆಗೆ ನೀವು ಡಿಪ್ಲೊಮೋ CET ಕೂಡ ಪ್ರಿಪೇರ್ ಆಗ್ತಾ ಇದ್ರೆ ಸ್ನೇಹಿತರೆ, ಸೊ ಅದರಲ್ಲಿ ಫಸ್ಟ್ December 1 ಲಾಂಗ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರ ಬಗ್ಗೆ ನೀವು ಸಂಸ್ಥೆಗೆ ವಿಚಾರಿಸಿ ಅಂತ ಹೇಳ್ತಾ ಸ್ನೇಹಿತರೆ, ನಮ್ಮಲ್ಲಿ ಬಂದಂತ ಒಂದಿಷ್ಟು ವಿಶೇಷತೆಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಯಾವ ರೀತಿ ಬ್ಯಾಚ್ ಗಳು ಅಂತ ಹೇಳ್ಬಿಟ್ಟು ನೋಡಿ, PC PSI ಗೆ ಪ್ರತ್ಯೇಕ ಬ್ಯಾಚ್ ಗಳು ಇರ್ತವೆ. ಸೊ ಇವರಿಗೆ ಫಿಸಿಕಲ್ ಅನ್ನು ಕೂಡ ಮಾಡ್ತಾರೆ, ನಿಮಗೆ ಫಿಸಿಕಲ್ ಫೋಟೋಸ್ ಅನ್ನ ತೋರಿಸ್ತೇನೆ ನೋಡಿ ಸ್ನೇಹಿತರೆ. ಫಿಸಿಕಲ್ ಟ್ರೈನಿಂಗ್ ನ ಕೂಡ PC ವಿದ್ಯಾರ್ಥಿಗಳು PSI ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ನೆಹರು ಸ್ಟೇಡಿಯಂ ನಲ್ಲಿ ನಿಮಗೆ ಹೇಳ್ಕೊಡಲಾಗುತ್ತೆ. ಜೊತೆಗೆ ನಿಮಗೆ ಗೊತ್ತಿರಬಹುದು KS Paper 1 ಗೆ ಮತ್ತೆ ಎಲ್ಲದೂ ಕೂಡ Paper 1 ಮತ್ತು Paper 2 ಅಂದ್ರೆ ಕನ್ನಡ, ಇಂಗ್ಲಿಷ್, ಪಂಚಾಯತ್ ರಾಜ್, ಕಂಪ್ಯೂಟರ್ ಅವೇರ್ನೆಸ್ ಎಲ್ಲವೂ ಕೂಡ ಕ್ಲಾಸಸ್ ಅನ್ನ ಮಾಡ್ತೇವೆ. ಓನ್ಲಿ SSC ಬ್ಯಾಚ್ ಅನ್ನ ಮಾಡ್ತೇವೆ. ಜೊತೆಗೆ CET ಲಾಂಗ್ ಟರ್ಮ್, ಜೊತೆಗೆ BSC ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಅನ್ನು ನಾವು ಹೇಳ್ಕೊಡ್ತೇವೆ, NEET ಲಾಂಗ್ ಟರ್ಮ್ ಅನ್ನ ಹೇಳ್ಕೊಡ್ತೇವೆ, PG CET MBA MCA ಇವ್ನಿಂಗ್ ಮತ್ತು ಲಾಂಗ್ ಟರ್ಮ್ ಬ್ಯಾಚಸ್, ಜೊತೆಗೆ ಡಿಪ್ಲೊಮೋ CET ಬ್ಯಾಚ್, TET CET HSTR ಬ್ಯಾಚ್, ನೆಟ್ ಸ್ಲೆಟ್ ಬ್ಯಾಚ್, ಹಾಗೆ ಇವ್ನಿಂಗ್ ಬ್ಯಾಚ್, ಆನ್ಲೈನ್ ಬ್ಯಾಚ್ ಎಲ್ಲವೂ ಕೂಡ ನಮ್ಮಲ್ಲಿ ಲಭ್ಯ ಇರುತ್ತೆ ಸ್ನೇಹಿತರೆ.
ಇನ್ನು ಸ್ನೇಹಿತರೆ ಇದ್ರ ಜೊತೆಗೆ ಹೊರತುಪಡಿಸಿ ನಮ್ಮಲ್ಲಿ ಮೋಟಿವೇಶನ್ ಟಾಕ್ಗಳು ಪ್ರತಿ ವಾರವನ್ನು ನಡೆಯಲಾಗುತ್ತೆ. ಸೊ ಆಲ್ರೆಡಿ ಸರ್ವಿಸ್ ನಲ್ಲಿ ಇರುವಂತಹ ಅಧಿಕಾರಿಗಳು ನಮ್ಮ ಹಳೆ ವಿದ್ಯಾರ್ಥಿಗಳು ಬಂದು ನಿಮಗೆ ಟಾಕ್ ಅನ್ನು ಕೊಡ್ತಾರೆ. ಜೊತೆಗೆ ಪ್ರತಿ ಸಂಡೇ ಫುಲ್ ಲೆಂತ್ ಪೇಪರ್ಗಳು, ಡೈಲಿ ಕರೆಂಟ್ ಅಫೇರ್ಸ್, ಜೊತೆಗೆ ಫಿಸಿಕಲ್ ಟ್ರೈನಿಂಗ್ ಕೊಡ್ತೇವೆ, ಆನ್ಲೈನ್ ಕೋಚಿಂಗ್ ಫೆಸಿಲಿಟಿ ಇದೆ, ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಇದಾವೆ. ಜೊತೆಗೆ ನಿಮಗೆ 30 ದಿನಗಳ ಒಂದು ಫ್ರೀ ಬ್ಯಾಚ್ ಕೂಡ ಮಾಡ್ತೇವೆ. ಈ ಬಾರಿ ಮಿಷನ್ ಕಾಕಿ ಅಂತ ಮಾಡಿದ್ವಿ, ನ್ಯೂಸ್ ಪೇಪರ್ಗಳಲ್ಲೆಲ್ಲ ಬಂದಿತ್ತು, ನೀವು ನೋಡಿರ್ತೀರಾ. ಸೊ ಸ್ನೇಹಿತರೆ ಮತ್ತೆ ಆನ್ಲೈನ್ ಸ್ಪೋರ್ಟ್ಸ್ ಮತ್ತೆ ಎಜುಕೇಶನಲ್ ಟ್ರಿಪ್ ಗಳನ್ನು ಕೂಡ ಇಡ್ತೇವೆ ಸ್ನೇಹಿತರೆ. ಜೊತೆಗೆ ಯಾವುದೇ ಒಂದು ಫಂಕ್ಷನ್, ನಾವು ಇಲ್ಲಿ ಒಂದು ಕುಟುಂಬದ ರೀತಿ ನಿಮಗೆ ಮಕ್ಕಳಿಗೆ ಎಲ್ಲೂ ಹೋಗದೇ ಇರೋ ತರ ಅಂದ್ರೆ ಫೋಕಸ್ ನ ಕೊಡ್ತೇವೆ. ಸೊ ನಮ್ಮಲ್ಲಿ ಟೀಚರ್ಸ್ ಡೇ ಸೆಲೆಬ್ರೇಷನ್ ಆಗಿರ್ಬೋದು, ದಸರಾ ಸೆಲೆಬ್ರೇಷನ್ ಆಗಿರ್ಬೋದು, ಸೊ ಕ್ವಿಸ್ ಕಾಂಪಿಟೇಷನ್ಸ್ ಗಳಾಗಿರ್ಬೋದು, ಅದ್ರಲ್ಲಿ ಗೆದ್ದಂತ ವಿದ್ಯಾರ್ಥಿಗಳಿಗೆ ಮನ್ನಣೆಯನ್ನ ಕೂಡ ನಾವು ಕೊಡ್ತಾ ಹೋಗ್ತೇವೆ. ಇನ್ನು ಸ್ನೇಹಿತರೆ ಎಜುಕೇಶನಲ್ ಟೂರ್ ಗಳನ್ನ ಕೂಡ ಕರ್ಕೊ ಹೋಗ್ತೇವೆ. ಸೊ ನಿಮಗೆ ಕರ್ನಾಟಕ ಇತಿಹಾಸವನ್ನ ನಿಮಗೆ ಕರ್ನಾಟಕ ಇತಿಹಾಸದ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಹೇಳಿಕೊಡಲಾಗುತ್ತೆ. ಜೊತೆಗೆ ಶೈಕ್ಷಣಿಕ ಪ್ರವಾಸದಿಂದ ಮಕ್ಕಳಿಗೆ ರಿಫ್ರೆಶಿಂಗ್ ಮಾಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಅದನ್ನ ಕೂಡ ನಮ್ಮಲ್ಲಿ ಮಾಡ್ತೇವೆ. ಇನ್ನು ಮಾಕ್ ಇಂಟರ್ವ್ಯೂ ಸೆಷನ್ಸ್ ನಾನು ನಿಮಗೆ ಹೇಳಿದ್ದೆ ಸ್ನೇಹಿತರೆ. ಯಾವುದೇ ಒಂದು ಪರೀಕ್ಷೆ ನೀವು ಅಂತಿಮ ಘಟ್ಟಕ್ಕೆ ಹೋದ್ರೆ ನಮ್ಮಲ್ಲಿ ಬಂದಂತ ಅಫಿಷಿಯಲ್ಸ್ ನ ನಿಮಗೆ ಕರೆಸ್ಬಿಟ್ಟು ನಿಮಗೆ ಮಾಕ್ ಇಂಟರ್ವ್ಯೂ ಸೆಷನ್ಸ್ ಅನ್ನ ಮಾಡಿಸ್ತೇವೆ. ಜೊತೆಗೆ ನೋಡಿ ಏನು ಜಾಗ್ರಫಿ ಬುಕ್ ಲೇಖಕರು ಮರಿಗೌಡರ್ ಸರ್ ಆಗಿರ್ಬೋದು ಅಥವಾ ಪ್ರಸ್ತುತ PSI ಮೇಡಮ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಂದು ನಿಮಗೆ ಮೋಟಿವೇಶನ್ ಅನ್ನ ಮಾಡ್ತಾರೆ ನಮ್ಮ ಸಂಸ್ಥೆಯಲ್ಲಿ. ಇನ್ನು ಸ್ನೇಹಿತರೆ ನಮ್ಮಲ್ಲಿ ಇಲ್ದಿರೋ ಸ್ಟೂಡೆಂಟ್ಸ್ ಜೊತೆಗೆ ಹೊರಗಿನಿಂದ ನಮ್ಮನ್ನ ಫಾಲೋ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಗಳನ್ನ ಫಾಲೋ ಮಾಡಿಕೊಂಡು ಪ್ರಿಪೇರ್ ಆಗಿ ಒಳ್ಳೆ ರಿಸಲ್ಟ್ಸ್ ತೆಗೆದವ್ರು ಕೂಡ ಇದಾರೆ. ಉದಾಹರಣೆಗೆ ನೋಡಿ, ಇಲ್ಲಿ ಶ್ರೇಯಸ್ ಅಂತ ಹೇಳ್ಬಿಟ್ಟು ಒಬ್ಬರು ವಿದ್ಯಾರ್ಥಿ ಮಲ್ನಾಡ್ ಕಾಲೇಜ್ ಅಲ್ಲಿ ಓದಿದಾರಂತೆ. ಸೊ ಇವರು ಕೂಡ ನಮ್ಮ ಯೂಟ್ಯೂಬ್ ಅನ್ನ ಫಾಲೋ ಮಾಡಿ ಒಟ್ಟಾರೆ 1141 ರ್ಯಾಂಕ್ ಅನ್ನ PGCET ಅಲ್ಲಿ ತೆಗೆದಿದಾರಂತೆ. ಸೊ ಇದೊಂದು ಕೂಡ ಖುಷಿಯಾದ ವಿಚಾರ ಅಂದ್ರೆ ನಮ್ಮ ವಿಡಿಯೋಗಳು ಯಾರಿಗಾದ್ರೂ ಒಬ್ಬರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬಿಟ್ಟು ನಮಗೆ ಇದರಿಂದ ಬರುತ್ತೆ. ಅದೇ ರೀತಿ ಒಬ್ರು ಡಿಪ್ಲೊಮಾ CET ಅನ್ನ ಫಾಲೋ ಮಾಡಿದವರು ಅತ್ಯುತ್ತಮ ಕಾಲೇಜ್ ನಲ್ಲಿ ಅಡ್ಮಿಷನ್ಸ್ ಅನ್ನ ಮಾಡಿದ್ದಾರೆ. ಸೊ ಜೊತೆಗೆ ಸ್ನೇಹಿತರೆ ಇವು ಅಚೀವರ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ 2015ಕ್ಕೆ ಪ್ರಾರಂಭವಾಗಿತ್ತು ಸ್ನೇಹಿತರೆ, ಈಗ ಸತತ 9ನೇ ವರ್ಷ ಈ ರೀತಿಯಾದಂತಹ ಅತ್ಯುತ್ತಮ ಫಲಿತಾಂಶನ ತೆಗೆದುಕೊಂಡು ಬರ್ತಿರೋದು. ಸೊ ಇನ್ಸ್ಟಿಟ್ಯೂಟ್ 2015ಕ್ಕೆ ಪ್ರಾರಂಭವಾಗುತ್ತೆ. ಫಸ್ಟ್ ಟೈಮ್ ಬ್ಯಾಂಕಿಂಗ್ ಕೋಚಿಂಗ್ ಅನ್ನ ಮಲ್ನಾಡ್ ಭಾಗದಲ್ಲಿ ತೆಗೆದುಕೊಂಡು ಬರ್ತೇವೆ. ಜೊತೆಗೆ ಫಸ್ಟ್ ಟೈಮ್ ಆನ್ಲೈನ್ ಆಫ್ಲೈನ್ ಕೋಚಿಂಗ್ ಅನ್ನ ಕೊಡ್ತೇವೆ. ಹೈಯೆಸ್ಟ್ ನಂಬರ್ ಆಫ್ ಬ್ಯಾಂಕಿಂಗ್ ಸೆಲೆಕ್ಷನ್ 2018ರಲ್ಲಿ ಆಗುತ್ತೆ ಸ್ನೇಹಿತರೆ. ಜೊತೆಗೆ 19ರಲ್ಲಿ ಫಸ್ಟ್ ಎವರ್ ಸ್ಟಡಿ ಹಾಲ್ ಫೆಸಿಲಿಟಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಟಡಿ ಹಾಲ್ ಫೆಸಿಲಿಟಿಯನ್ನು ತೆಗೆದುಕೊಂಡು ಬರ್ತೇವೆ. ಸೊ ಅದರಿಂದ ಕಂಟಿನ್ಯೂಸ್ 5ನೇ ವರ್ಷ ಈಗ ಅತ್ಯುತ್ತಮ ರೀತಿಯಲ್ಲಿ ಸ್ಟಡಿ ಹಾಲ್ ಫೆಸಿಲಿಟಿಯನ್ನು ಮಾಡ್ತಾ ಇದ್ದೇವೆ. 2020ರಲ್ಲಿ ಕೋವಿಡ್ ಇದ್ರೂ ಕೂಡ ಆನ್ಲೈನ್ ಕ್ಲಾಸಸ್ ಅನ್ನ ಮಕ್ಕಳಿಗೆ ಕೊಟ್ಟಿದ್ದೇವೆ. 21ರಲ್ಲಿ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಅಕಾಡೆಮಿಕ್ ಎಕ್ಸಾಮ್ಸ್, ಎಲ್ಲ ರೀತಿಯ ಎಕ್ಸಾಮ್ಸ್ ಗಳಿಗೆ ನಮ್ಮಲ್ಲಿ ಕೋಚಿಂಗ್ ಅನ್ನು ಕೊಡ್ತಿದ್ದೇವೆ. ಸೊ 22ರಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಅನ್ನ ನೀವು ಗಮನಿಸಿದಾಗ ಹೆಚ್ಚು ಅತ್ಯುತ್ತಮ ಫಲಿತಾಂಶವನ್ನು ನಮ್ಮ ಸಂಸ್ಥೆ ತೆಗೆದುಕೊಂಡಿದೆ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ ನಮ್ಮಲ್ಲಿ ಸೇರಿದಂತ ವಿದ್ಯಾರ್ಥಿಗಳು, ಅದರಲ್ಲಿ ಎಷ್ಟು ಜನ ಅಟ್ಲೀಸ್ಟ್ ಮೊದಲನೇ ಹಂತದ ಎಕ್ಸಾಮ್ ಆದ್ರೂ ಪಾಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಪಾಸ್ ಪರ್ಸೆಂಟೇಜ್ ಅನ್ನ ನೀವು ನೋಡಿದ್ರೆ ಆಲ್ಮೋಸ್ಟ್ ನಮ್ಮಲ್ಲಿ 623 ಹೆಚ್ಚು ಸೆಲೆಕ್ಷನ್ಸ್ ಆಗಿದ್ದಾರೆ ಸ್ನೇಹಿತರೆ. ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೂಡ 575ಕ್ಕೂ ಹೆಚ್ಚು ಸೆಲೆಕ್ಷನ್ಸ್ ನಮ್ಮಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ ಜೊತೆಗೆ ಕರೆಂಟ್ ಅಫೇರ್ಸ್ ನೀವು ಫಾಲೋ ಮಾಡ್ತಾ ಇದ್ರೆ ನಮ್ಮ ವೆಬ್ಸೈಟ್ ಗೆ ನೀವು ಮಾಡಬಹುದು ಅಥವಾ ನಮ್ಮ ಟೆಲಿಗ್ರಾಮ್ ಗುಂಪಿಗೆ ನೀವು ಜಾಯ್ನ್ ಆಗ್ಬಹುದು. ಜೊತೆಗೆ ಕಾನ್ಸೆಪ್ಟ್ ಟೆಸ್ಟ್, ನೀವು ಕಾನ್ಸೆಪ್ಟ್ ಟೆಸ್ಟ್ ಬರಬೇಕು ಸರ್, ಮಾಕ್ ಟೆಸ್ಟ್ ಬರಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ಗೆ ಭೇಟಿ ನೀಡಿದ್ರೆ ಕಾನ್ಸೆಪ್ಟ್ ಟೆಸ್ಟ್ ಗಳನ್ನು ಕೂಡ ನೀವು ತೆಗೆದುಕೋಬಹುದು ಸ್ನೇಹಿತರೆ. ಜೊತೆಗೆ ಈಗ ನಾವು ಯಾರಾದ್ರೂ ಹೆಚ್ಚು ಮಾಹಿತಿ ಬೇಕಿದ್ದಲ್ಲಿ ನೀವು ನಮ್ಮ ಸಂಸ್ಥೆಗೆ ಭೇಟಿ ನೀಡಬಹುದು ಸ್ನೇಹಿತರೆ. ನಮ್ಮ ಅಚೀವರ್ಸ್ ಕೋಚಿಂಗ್ ಸೆಂಟರ್ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ದಿಂದ ಸತತ 9 ವರ್ಷದಿಂದ ಇದೇ ಸ್ಥಳದಲ್ಲಿ ನಿಮಗೆ ಅತ್ಯುತ್ತಮ ರೀತಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಹಿಡಿದು ನಮ್ಮಲ್ಲಿ PC ಪರೀಕ್ಷೆ ತನಕ ಎಲ್ಲ ಪರೀಕ್ಷೆಗಳಿಗೂ ಕೂಡ ಕೋಚಿಂಗ್ ಅನ್ನ ನೀಡ್ತಾ ಹೋಗ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ನೀವು ಕರೆ ಮಾಡಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಈ ವಿಶೇಷ ವಿಡಿಯೋ ನಿಮಗೆ ಏನಾದರೂ ಒಂದು ನಿಮಗೆ ಯಾವ ರೀತಿ ಎಕ್ಸಾಮ್ಸ್ ಇದಾವೆ, ನಮ್ಮಲ್ಲಿ ಯಾವ ತರ ರಿಸಲ್ಟ್ಸ್ ಇದಾವೆ ಅಂತ ಹೇಳ್ಬಿಟ್ಟು ತಿಳಿಸುವಂತಹ ಒಂದು ವಿಡಿಯೋ ಆಗಿತ್ತು, ಮತ್ತೆ ಒಂದು ವಿಶೇಷ ವಿಡಿಯೋ ಆಗಿತ್ತು ಸ್ನೇಹಿತರೆ. ಸೊ ನಮ್ಮನ್ನ ಇಷ್ಟು ದಿನ ಫಾಲೋ ಮಾಡ್ತಿರೋಂಥವರಿಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗಕ್ಕೂ ಅಭಿನಂದಿಸುತ್ತಾ ಮತ್ತೆ ಧನ್ಯವಾದಗಳನ್ನ ಹೇಳ್ತಾ, ಸೊ ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು.